ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತೇಳಿ. ಐ ಪಿ ಎಂ ಸಿ ತರಕಾರಿ ಮಾರ್ಕೆಟ್ ಶ್ರೀ ವೀರಭದ್ರೇಶ್ವರ ಕ್ಯಾಂಟೀನ್. ನಮ್ಮಲ್ಲಿ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಪರೋಟ, ಪಲಾವ್, ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ, ಅನ್ನ ಸಾಂಬಾರು 12 ಐಟಮ್ ನಮ್ಮಲ್ಲಿ ದೊರೆತಿದೆ. ಪ್ರತಿಯೊಬ್ಬರು ಅವ್ರು ಬಂದರೆ ಅವ್ರ ಮನಸ್ಸಲ್ಲಿ ಏನು ಬೇಕೋ ಅದನ್ನು ತಗೊಂಡು ತಿನ್ಬೋದು. ಒಂದಿವಸ ರಜಾ ಆಗಿದ್ರು ಪಬ್ಲಿಕ್ ಎಲ್ಲ ಥರನೂ ಗಲಾಟೆ ಮಾಡ್ತಾರೆ. ಹಾಗೆ ಮತ್ತೆ ತಿರುಗಿ ನಾವು ಒಂದಿವಸ ರಜಾ ಮಾಡಿದ್ರು ನಾವು ಊಟಕ್ಕೆ ಕೂತಾಗ್ಲೂ ಅವ್ರಿಗೆ ಊಟದ ಜ್ಞಾನ ಬರುತ್ತೆ ನಮಗೆ. ಆ ಥರ ಎಲ್ಲ ಇರೋದ್ರಿಂದ ನಾವು ರಜಾ ಮಾಡೋದು ಭಾಳ ಕಮ್ಮಿ. ಸಂಡೆ ಒಂದಿನ ಮಾತ್ರ ರಜಾ ಮಾಡ್ತೀವಿ. ಈಗ ಎ ಪಿ ಎಂ ಸಿ ತರಕಾರಿ ಮಾರ್ಕೆಟ್ 18 ವರ್ಷ ಆಯಿತು ಓಪನ್ ಆಗಿ. ಎಲ್ಲ ಕಡೆನೂ ನಾನ್ ವೆಜ್ ಇದ್ದು ನನ್ನೊಂದು ವೆಜ್ ಮಾತ್ರ ಪ್ರೆಸೆಂಟ್ ಎಲ್ಲ ಥರನೂ ಸಿಗುತ್ತೆ. ಬಿಸಿ ತಟ್ಟೆ ಇರಲಿ, ಚಿತ್ರಾನ್ನ ಆಗಲಿ, ಪುಳಿಯೋಗರೆ ಆಗಲಿ, ಎಲ್ಲದನ್ನು ಬಿಸಿ ಐಟಮ್ನ ನಮ್ಮಲ್ಲಿ ಕಲ್ಸ್ಕೊಡ್ತೀವಿ. ಪಲಾವ್ ಇರುತ್ತೆ, ಮೊಸರನ್ನ ಅಷ್ಟೇ, ಮೊಸರನ್ನ ಸ್ವೀಟ್ ಆಗಿರುತ್ತೆ, ಉಳಿದಿರಲ್ಲ. ಸೋಂಪು ಸಾಂಬಾರ ಮಾತ್ರ ನಮ್ಮಲ್ಲಿ ಹೈಯೆಸ್ಟ್. ಎಣ್ಗಾಯಿ ಪಲ್ಯ, ಎಣ್ಗಾಯಿ ಪಲ್ಯ ಇರೋದ್ರಿಂದ ಪ್ರತಿಯೊಬ್ಬರು ಅವತ್ತಿಂದ ಹೈಯೆಸ್ಟ್. ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲ ನನ್ನ ಆರೋಗ್ಯ ನೋಡ್ಕೊಂಡಿದ್ದಾರೆ. ಪ್ರತಿಯೊಂದರಲ್ಲೂ ಎಲ್ಲ ಥರ ಅವರೇ ಓಡಾಡಿ ಇವತ್ತು ಮತ್ತೆ ತಿರ್ಗಿ ಒಂದು ಮಾರ್ಕೆಟಲ್ಲಿ ಕ್ಯಾಂಟೀನಲ್ಲಿ ಎಲ್ಲರಿಗೂ ಬೇಕಾದ ಒಬ್ಬ ಮನುಷ್ಯ ಆಗಿದ್ದೀನಿ. ನಮ್ಮಲ್ಲಿ ಗುಂಪಲ್ಲಿ 4 ಜನ ಜಾಸ್ತಿ ಸೇರಿಬಿಟ್ರೆ 1/2 ಜನ ದುಡ್ಡು ಕೊಡೋದಲ್ಲ ಹೋಗ್ತಾರೆ. ಅವ್ರು ತಿನ್ಕೊಟ್ಟು ತಿಂದೋಗಿದ್ದ ಮಿಕ್ಕ ದುಡ್ಡಲ್ಲಿ ನಾನು ವ್ಯವಹಾರ ಮಾಡ್ತಾಯಿದ್ದೀನಿ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಯಾರೇ ತಿನ್ನಿರಿ, 5 ರೂಪಾಯಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟೋಗಿ. ಅದೇ ನನಗೆ ದೊಡ್ಡದು, ನನ್ನ ಅಷ್ಟು ನನಗೆ ಬರುತ್ತೆ. ದಯವಿಟ್ಟು ನೀವೆಲ್ಲರೂ ಬಂದು ನಮ್ಮಲ್ಲಿ ಇರ್ತಕ್ಕಂಥ ಫುಡ್ಡನ್ನು ಸಾಕಷ್ಟು ಸಾವಕಾಶವಾಗಿ ಊಟ ಮಾಡಿ.